ಬಡವರ ಅನ್ನ ಅಕ್ಕಿಯನ್ನ ಕೊಡ್ತಕ್ಕಂಥದ್ದನ್ನ ಕಿತ್ಕೊಂತ ಇದ್ದೀರಲ್ಲ ಮೊನ್ನೆ ಯಡಿಯೂರಪ್ಪನವರೆ. ಆನೇಕಲ್ ತಾಲೂಕಿನಲ್ಲಿ ಏನು 3000 ಕುಟುಂಬಗಳು ತಲಾ 4ರಂತೆ ನಾವು ಲೆಕ್ಕ ಹಾಕಿದ್ರೆ ಸುಮಾರು 12,000 ಜನರ ಆಹಾರವನ್ನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಸರ್ಕಾರ ಕಿತ್ಕೊಳ್ತಾ ಇದೆ. ಪ್ರತಿ ರಾಜಕಾರಣಿಗಳಿಗೂ ಇವತ್ತು ಪ್ರತಿ ತಿಂಗಳು ಅವರಿಗೆ 100,000 ರೂಪಾಯಿ ವ್ಯಯ ಮಾಡ್ತೀವಿ. ಕೊಡ್ತಕ್ಕಂಥ 10 ಕೆಜಿ ಅಕ್ಕಿನಲ್ಲೂ ಸಹ ಈ ರೀತಿ ತಾರತಮ್ಯ ಮಾಡಿ ಅವರ ಬದುಕುಗಳನ್ನು ಕಿತ್ಕೊಳ್ತಕ್ಕಂಥದ್ದು ಎಷ್ಟು ಸರಿ? ಉಮೇಶ್ ಕತ್ತಿಯವರು ಅವರು ಮಾಡ್ತಕ್ಕಂಥ ಇಂಥ ಉದ್ದಟ್ಟನಕ್ಕೆ ದಯಮಾಡಿ ಬ್ರೇಕ್ ಹಾಕಿ. ಮಹಾಮಾರಿ ಕೊರೋನಾವನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಏಕಾಏಕಿ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಇದರಿಂದ ಬಡವರು ಕಾರ್ಮಿಕರಿಗೆ ಉದ್ಯೋಗವಿಲ್ಲದೆ ಒಂದು ಹೊತ್ತು ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇಂತಹ ಸಂದರ್ಭದಲ್ಲಿ ಸರ್ಕಾರ ಬಡತನ ರೇಖೆಗಿಂತ ಹೆಚ್ಚು ಆದಾಯವಿರುವ ಮತ್ತು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುತ್ತಿರುವವರ ಬಳಿ ಬಿಪಿಎಲ್ ಕಾರ್ಡ್ ಅನ್ನು ಸರ್ಕಾರ ಏಕಾಏಕಿ ಎಪಿಎಲ್ ಕಾರ್ಡ್ಗಳನ್ನಾಗಿ ಮಾರ್ಪಡಿಸುವ ಮೂಲಕ ರಾಜ್ಯ ಸರ್ಕಾರ ಬಡಜನರ ಹೊಟ್ಟೆ ಮೇಲೆ ಒಡೆಯುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಎಸ್ಪಿ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹೆಗಡೆ ಅವರು ಆರೋಪ ವ್ಯಕ್ತಪಡಿಸಿದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹೆಗಡೆ ಅಂತೇಳಿ. ನಾನು ಆನೇಕಲ್ ಬಹುಜನ ಸಮಾಜ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ. ನಾನಿವತ್ತು ಏನು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ಇವತ್ತು 1 ವರ್ಷಗಳಿಂದ ಈ ಮಹಾಮಾರಿ ಕೋವಿಡ್ ವೈರಸ್ನಿಂದ ಭಾಳಷ್ಟು ಕುಟುಂಬಗಳು ತಮ್ಮ ಜೀವನವನ್ನು ಕಳ್ಕೊಂಡು ತತ್ತರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದ 181 ತಾಲೂಕುಗಳಲ್ಲಿ ಒಂದು ಏನು ತೆರಿಗೆಯನ್ನು ಕಟ್ಟತಕ್ಕಂಥವ್ರಿಗೆ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರತಕ್ಕಂಥ ಅದನ್ನು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಆದೇಶವನ್ನು ಸರ್ಕಾರ ಮಾಡಿದೆ. ನಾನು ಈ ಆದೇಶವನ್ನು ಸ್ವಾಗತ ಮಾಡ್ತೇನೆ. ಆದರೆ ಇವತ್ತು ತೆರಿಗೆಯನ್ನು ಕಟ್ಟತಕ್ಕಂಥವ್ರನ್ನ ಬಿಟ್ಟು ಬಡವರ ಬಿ ಪಿ ಎಲ್ ಕಾರ್ಡನ್ನು ಕೂಡ ರದ್ದು ಮಾಡಿರ್ತಕ್ಕಂಥದ್ದು ಭಾಳ ಶೋಚನೀಯವಾಗಿದೆ. ಇವತ್ತು ಬೆಳಗ್ಗೆ ನನಗೆ ಚಂದಾಪುರದಿಂದ 3-4 ಜನ ದೂರವಾಣಿ ಕರೆ ಮಾಡಿದ್ರು. ಏನಂತೇಳಿದ್ರೆ, ನಾವು ಬಡವರಿದ್ದೀವಿ, ನಮ್ಮದು ಬಿ ಪಿ ಎಲ್ ಕಾರ್ಡು ರೇಷನ್ ತಗೊಳಕ್ಕೆ ಹೋಗ್ತಾಯಿದ್ದೀವಿ, ನಿಮ್ಮದು ಬ್ಲಾಕ್ ಆಗಿದೆ ಮತ್ತು ಎ ಪಿ ಎಲ್ ಆಗಿದೆ, ನಿಮ್ಮ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಯಾಕೆ ಅಂತ ಕೇಳಿದ್ರೆ, ನಿಮ್ಮದು ನನಗೆ ಗೊತ್ತಿರೋ ಸರ್ಕಾರ ಮಾಡಿದೆ ಹಾಗಾಗಿ ನಿಮ್ಮದಿಲ್ಲ ಅಂತ ಹೇಳಿದಾಗ, ನಾನು ಕೂಡಲೇ ಎಚ್ಚೆತ್ಕೊಂಡು ಆ ಒಂದು ಆಹಾರ ಇಲಾಖೆಯ ಅಧಿಕಾರಿಗಳನ್ನು ಮಾತನಾಡಿ ಅವರು ಇಲ್ಲ ಸರ್ಕಾರದ ಒಂದು ಇದು ಈಗಾಗಿದೆ ಅಂತ ಹೇಳಿದಾಗ, ನಾನು ಸಂಪೂರ್ಣವಾಗಿ ಆ ಸರ್ಕಾರದ ಎಲ್ಲ ಸುತ್ತೋಲೆಗಳನ್ನು ಪಡೆದುಕೊಂಡಿದ್ದೇನೆ. ಆ ಸರ್ಕಾರದ ಸುತ್ತೋಲೆಗಳ ಪ್ರಕಾರವಾಗಿ 21/4/2021 ಆಹಾರ ಇಲಾಖೆಯವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೀತಾರೆ. ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಕುಟುಂಬ ವ್ಯಕ್ತಿಗಳು ಹೊಂದಿರುವ ಅಂತ್ಯೋದಯ ಅನ್ನ ಆದ್ಯತೆ ಪಡಿತರ ಚೀಟಿಗಳನ್ನು ಆದ್ಯತೆ ಪಡಿತರ ಚೀಟಿಗಳು ಪರಿವರ್ತಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ ಇವರು ಹಾಕಿದ ತಕ್ಷಣ ಇವತ್ತು ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂದರೆ 85,200 ಪಡಿತರ ಚೀಟಿಗಳು, ನೋಡಿ 85,204 ಪಡಿತರ ಚೀಟಿಗಳನ್ನು ಈ ರೀತಿಯಾಗಿ ಪರಿವರ್ತನೆ ಮಾಡಿದ್ದೇವೆ ಇಂತಿಂಥ ತಾಲೂಕಿಗೆ ಅಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ 3,278 ಕುಟುಂಬಗಳು ಅನ್ನು ಇವತ್ತು ಈ ರೀತಿಯಾಗಿ ಮಾಡಿದ್ದಾರೆ. ಆದರೆ ನಾನು ಮೊದಲೇ ಹೇಳಿದಂಗೆ, ತೆರಿಗೆ ಕಟ್ಟಂಥವ್ರಿಗೆ ನೀವು ಅವರ ಕಾರ್ಡನ್ನು ಬದಲಾವಣೆ ಮಾಡಿ. ಆದರೆ ಇವತ್ತು ಮಾಡಿರ್ತಕ್ಕಂಥದ್ದು ನೋಡಿ, ಚಂದಾಪುರದಲ್ಲಿ ಒಬ್ಬರು ಆಟೋ ಡ್ರೈವರ್, ಅವರು ಆಟೋ ಡ್ರೈವರ್ ಓಡ್ತಾರೆ, ಇಲ್ಲಿದೆ ನೋಡಿ, ಅವ್ರ ಮಿಸ್ಸಸ್ಸು ಅವರು ಲೇಬರು, ಅವ್ರ ವಯಸ್ಸು ಹೌಸ್ ವೈಫ್ ಹೆಂಡತಿ ಮಕ್ಕಳು ಸ್ಟೂಡೆಂಟ್ 4 ಜನ, ಇಂಥ ಬಡವರು. ಇವರು ಕಾರ್ಡನ್ನು ಕೂಡ ಇವರು ಶ್ರೀಮಂತರು, ಇವರು ಬಾಡಿಗೆ ಮನೆಯಲ್ಲಿದ್ದಾರೆ, ಆಟೋ ತಗೊಂಡಿದ್ದಾರೆ. ಇವರನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿದ್ರೆ, ಪ್ರತಿಯೊಬ್ಬರು ಇವತ್ತು ಯಾವುದೇ ಒಂದು ಲೋನನ್ನು ಮಾಡಬೇಕಾದ್ರೆ ಒಂದು ಐ ಟಿಯನ್ನು ಮಾಡಬೇಕು ಅಂತಾರೆ. ಇವತ್ತು ಆ ದುಡ್ಡಿಲ್ಲ ಅಂದ್ರೂ ಐ ಟಿ ಮಾಡ್ತಕ್ಕಂಥ ಒಂದು 100% ಭಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಮನವಿ ಏನಂತ ಹೇಳಿದ್ರೆ, ಇವತ್ತು ಆನೇಕಲ್ ತಾಲೂಕಿನಲ್ಲಿ ಏನು 3,000 ಕುಟುಂಬಗಳು ಅಂತೇಳಿದ್ರೆ, 3,000 ಕುಟುಂಬಗಳು ಅಂತೇಳಿದ್ರೆ ತಲಾ 4ರಂತೆ ನಾವು ಲೆಕ್ಕ ಹಾಕಿದ್ರೆ ಸುಮಾರು 12,000 ಜನರ ಆಹಾರವನ್ನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಸರ್ಕಾರ ಕಿತ್ಕೊಳ್ತಾ ಇದೆ. ಇಂಥ ಕೋವಿಡ್ ಸಂದರ್ಭದಲ್ಲಿ ನೀವು ಇಂಥ ಬಡವರ ಅನ್ನ ಅಕ್ಕಿಯನ್ನು ಕೊಡ್ತಕ್ಕಂಥದ್ದನ್ನ ಕಿತ್ಕೊತಾ ಇದ್ದೀರಲ್ಲ ಮೊನ್ನೆ ಯಡಿಯೂರಪ್ಪನವರೇ, ದಯಮಾಡಿ ನಿಮಗೆ ನಿಮ್ಮ ಸರ್ಕಾರ ನಡೆಸ್ತಕ್ಕಂಥ ನಿಮ್ಮ ಸಚಿವರಿಗೆ, ಉಮೇಶ್ ಕತ್ತಿ ಈಗಾಗಲೇ ಹಲವಾರು ಬಾರಿ ಈ ಪಡಿತರ ಚೀಟಿ ವ್ಯವಸ್ಥೆ ಬಗ್ಗೆ ಆಹಾರವನ್ನು ಕೊಡ್ತಕ್ಕಂಥದ್ದಲ್ಲಿ ಭಾಳ
ವ್ಯಂಗ್ಯವಾಗಿ ಮಾತಾಡಿದರು. ಅವರು ಚೆನ್ನಾಗಿರಲಿ, ಆದರೆ ಇವತ್ತು ಕೊರೋನಾ ಅಂತ ಸಂದರ್ಭದಲ್ಲಿ ಅವರು ಅವ್ರ ಬದುಕನ್ನು ಸಾಗಿಸ್ತಕ್ಕಂಥ ಕಷ್ಟದಲ್ಲಿ ಅನ್ನವನ್ನು ಇವತ್ತು ಹಿಂದೆ ಕಾರ್ಮಿಕ ಇಲಾಖೆಯವರು ಬೇರೆ ಬೇರೆ ಕಿಟ್ಗಳನ್ನು ಕೊಟ್ಟರು, ಈ ಎರಡನೇ ಅಲೆಯದಾಗ ಯಾವ ಕಿಟ್ಗಳು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ತೆರಿಗೆ ಕಟ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ ಅವರ ಕಾರ್ಡನ್ನು ರದ್ದು ಮಾಡಿ ಅಥವಾ ಎ ಪಿ ಎಲ್ ಮಾಡಿ. ಆದರೆ ನೀವು ಇವತ್ತು ಯಾರೋ ಒಬ್ಬರ ಒಂದು ನೀವು ನೇರವಾಗಿ ಏನಾಗ್ತದೆ ಏನಾಗಿದೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಏನೋ ಒಂದು ಮಾಹಿತಿ ಕೊಡಬೇಕಾಗಿತ್ತು. ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹಾಕ್ತಾರೆ ತಳಮಟ್ಟದ ಅಧಿಕಾರಿಗಳಿಗೆ. ತಳಮಟ್ಟದ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲಿನ ಯಾರೋ ವಿ ಎ ಹತ್ರ ಇರ್ತಕ್ಕಂಥ ಒಬ್ಬನಿಗೆ ಹೇಳಿರ್ತಾನೆ, ಅವನೇನು ಮಾಡ್ತಾನೆ, ಸ್ವಾಮಿ ಇಂತಿಂಥ ಕಾರ್ಡ್ ಅಂತ ಏನೋ ಒಂದು ಲೆಕ್ಕ ಅಂಕಿ ಅಂಶ ಕೊಡಬೇಕು, ಹಾಗೆ ಕೊಟ್ಟಿರ್ತಾರೆ. ಹಾಗಾಗಿ ಇದು ಭಾಳ ಅವೈಜ್ಞಾನಿಕವಾಗಿ ಕೂಡಿದೆ. ಬಡವರನ್ನು ಇವತ್ತು ಶ್ರೀಮಂತರು ಅಂತೇಳಿ ಕಾರ್ಡ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ತುಂಬ ಶೋಚನೀಯ. ಇಂಥ ಇವತ್ತು ಸಾವಿ ಬದುಕಿನ ಮತ್ತೆ ಓಡಾಡ್ತಾ ಇದ್ದಾರೆ ಜನ, ಮತ್ತು ಪ್ರತಿನಿತ್ಯ ಅನ್ನದ ಆಹಾರಕ್ಕಾಗಿ ಸಮಸ್ಯೆ ಇದೆ. ನೀವು ಕೊಡ್ತಕ್ಕಂಥ 10 ಕೆಜಿ ಅಕ್ಕಿನಲ್ಲೂ ಸಹ ಈ ರೀತಿ ತಾರತಮ್ಯ ಮಾಡಿ ಅವರ ಬದುಕುಗಳನ್ನು ಕಿತ್ಕೊಳ್ತಕ್ಕಂಥದ್ದು ಎಷ್ಟು ಸರಿ? ಮೊನ್ನೆ ಯಡಿಯೂರಪ್ಪನವರೇ ನಿಮ್ಮ ಉಮೇಶ್ ಕತ್ತಿಯವರು ಅವರು ಮಾಡ್ತಕ್ಕಂಥ ಇಂಥ ಉದ್ದಟ್ಟತನಕ್ಕೆ ದಯಮಾಡಿ ಬ್ರೇಕ್ ಹಾಕಿ. ಈ ಕೊರೋನಾ ಸಂದರ್ಭದಲ್ಲಿ ಇಂಥ ಆದೇಶಗಳು ಬೇಡ. ಇವತ್ತು ಏನು ರಾಜ್ಯದಲ್ಲಿ 80,000 ಕುಟುಂಬಗಳನ್ನು ನೀವು ಈ ಅನರ್ಹ ಏನು ಎ ಪಿ ಎಲ್ ಅಂತೇಳಿ ಮಾಡಿ ಇವರಿಗೆ ಪಡಿತರ ಧಾನ್ಯವನ್ನು ಹಿಂಪಡೆದಿದ್ದೀರಾ? ದಯಮಾಡಿ ಈ ಬಾರಿ ನೀವು ಕೊಟ್ಟುಬಿಟ್ರೆ ಸ್ವಾಮಿ ಪ್ರತಿ ರಾಜಕಾರಣಿಗಳಿಗೂ ಇವತ್ತು ಪ್ರತಿ ತಿಂಗಳು ಅವರಿಗೆ 100,000 ರೂಪಾಯಿ ವ್ಯಯ ಮಾಡ್ತೀರಿ. ಟೆಲಿಫೋನ್ ಬಿಲ್ಲು, ಕಾರ್ ಬಿಲ್ಲು, ಡೀಸೆಲ್ ಬಿಲ್ಲು, ಪೆಟ್ರೋಲ್ ಬಿಲ್ಲು, ಸಚಿವರ ಮನೆ ಬಿಲ್ಲು, ಪಿ ಎಗಳ ಬಿಲ್ಲು, ಇವೆಲ್ಲ ಕೋಟಿ ಕೋಟಿ ಆಗ್ತಿದೆ. ಇದು ಆಫ್ಟರ್ ಆಲ್ ಅನ್ನ ಎಷ್ಟಾಗ್ತದೆ ಸ್ವಾಮಿ? ದಯಮಾಡಿ ಈ ಸುತ್ತೋಲೆಯನ್ನು ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ಈ ಬಂದ ತಕ್ಷಣ ನಾನು ದೂರವಾಣಿ ಕರೆ ಬಂದ ತಕ್ಷಣ ನಾನು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡೆ. ಇವತ್ತು ನಮ್ಮ ಆನೇಕಲ್ನಲ್ಲಿ ನೋಡಿ, ಇನ್ನೂ ಒಂದು ದುರಂತ ಏನಂದರೆ ಒಟ್ಟಾರೆಯಾಗಿ 187 ತಾಲೂಕು ಕೇಂದ್ರಗಳಲ್ಲಿ 3,000 ದಾಟಿರ್ತಕ್ಕಂಥದ್ದು ಬರೀ 10 ತಾಲೂಕುಗಳು ಮಾತ್ರ, ಅದರಲ್ಲಿ ಆನೇಕಲ್ಲು ಒಂದು. ಏನು ಅಷ್ಟೊಂದು ಇದ ಸ್ವಾಮಿ? ಬೇರೆ ಬೇರೆ ಎಷ್ಟೋ ಜಿಲ್ಲೆಗಳಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಶ್ರೀಮಂತರಿರ್ತಾರೆ, ಅವರನ್ನು ನೀವು ಪಟ್ಟಿ ಮಾಡಿದ್ದೀರಾ? ಈ ರೀತಿಯಾಗಿ ಬಡವರ ಮೇಲೆ, ಅದು ನಮ್ಮದು ಗ್ರಾಮಾಂತರ ಪ್ರದೇಶ ಆನೇಕಲ್ ತಾಲೂಕು, ಒಂದು ನಗರ ಮತ್ತು ಗ್ರಾಮಾಂತರ ಮತ್ತು ಎಲ್ಲವನ್ನ ಒಳಗೊಂಡಂಥ ಕ್ಷೇತ್ರ ನಮ್ಮ ಆನೇಕಲ್ ಆಗಿದೆ. ದಯಮಾಡಿ ಈ ಕೂಡಲೇ ಇದ ನಂತರ ಈ ಒಂದು ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ನಾನು ಇವತ್ತೇ ಬೆಳಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಸಹ ಪತ್ರವನ್ನು ಬರೆದು ಅವರಿಗೆ ಮೇಲ್ ಮುಖಾಂತರ ಮೊನ್ನೆ ಉಮೇಶ್ ಕತ್ತಿಯವರಿಗೆ ಮನವಿಯನ್ನು ಕಳಿಸಿದ್ದೇನೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ, ಈ ರೀತಿಯಾಗಿ ಪರಿಗಣಿಸಿ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಈ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳಿದ್ದೇನೆ. ದಯಮಾಡಿ ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ 3,000 ಕುಟುಂಬಗಳು, ರಾಜ್ಯದಲ್ಲಿ 80,000 ಕುಟುಂಬಗಳನ್ನು ನೀವು ಪಡಿತರ ಚೀಟಿಯಿಂದ ನೀವು ಕೈಬಿಟ್ಟಿದ್ದೀರಾ. ದಯಮಾಡಿ ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಆಹಾರದ ಪಡಿತರ ಚೀಟಿಯನ್ನು ಒದಗಿಸಬೇಕು ಅಂತೇಳಿ ನಾನು ಆನೇಕಲ್ ಬಹುಜನ ಸಮಾಜ ಪಕ್ಷದ ಘಟಕದಿಂದ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಇವತ್ತು ನೀವು ಅವೈಜ್ಞಾನಿಕವಾಗಿ ಈ ಒಂದು ಪಟ್ಟಿಯನ್ನು ತಯಾರಿಸ್ತಕ್ಕಂಥದ್ದಕ್ಕೆ ನಾನು ಆದರೂ ನಿಮಗೆ ನೋಡಿ, ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಅಳಲನ್ನು ತಮ್ಮ ಮುಂದೆ ಹೇಳ್ಕೊತಾ ಇದ್ವಿ. ಇವತ್ತು ಭಾಳಷ್ಟು ಜನ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಇವತ್ತು ನಾವು ಸಹ ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲೂ ಒಂದು ಕಡೆ ಸಮಸ್ಯೆ ಆಗುತ್ತೆ ಅಂತೇಳಿ ಇಂಥ ಮಾಧ್ಯಮಗಳ ಮುಖಾಂತರ, ಮೇಲ್ಗಳ ಮುಖಾಂತರ, ವಾಟ್ಸಪ್ಗಳ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ತಹಸೀಲ್ದಾರ್ಗೆ ವಾಟ್ಸಪ್ಪನ್ನು ಮಾಡಿದ್ದೇನೆ. ಅವರು ನನಗೆ ಒಂದು ಮಾಹಿತಿಯನ್ನು ಬಂದೆ, ಅದನ್ನು DDPI ಆಫೀಸ್ಗೆ ಹಾಕಿ ಅಲ್ಲಿಂದನೂ ನನಗೆ ಮಾಹಿತಿ ಬಂತು. ಎಲ್ಲರಿಗೂ ಮನವಿಯನ್ನು ಸಲ್ಲಿಸ್ತಾ ಇರೋದು ಏನಂದರೆ, ಇಂಥ ಕೊರೋನಾ ಸಂದರ್ಭದಲ್ಲಿ ಬಡವರ ಅನ್ನವನ್ನು ಕೀಳ್ತಕ್ಕಂಥ ಕೆಲಸವನ್ನು ಮಾಡಬೇಡ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ದಯಮಾಡಿ ನಿಮ್ಮ ಈ ಹುಚ್ಚಾಟಗಳಿಗೆ ನಮ್ಮ ಬಹುಜನ ಸಮಾಜ ಪಕ್ಷ ತೀವ್ರವಾಗಿ ಖಂಡಿಸ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರಕ್ಕೆ ಭಾಳಷ್ಟು ಜನ ಈ ನೊಂದಂಥ ಬೆಂದಂಥ ಜನ ಪಾಠ ಕಲಿಸ್ತಾರೆ. ದಯಮಾಡಿ ಈಗ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವ್ಯಯವನ್ನು ಮಾಡ್ತಕ್ಕಂಥದ್ದು, ಉಚ್ಚಾಟ ಮಾಡ್ತಕ್ಕಂಥದ್ದು, ನಿಮಗೆ ಮನ ಬಂದಂತೆ ಆದೇಶಗಳನ್ನು ಮಾಡ್ತಕ್ಕಂಥದ್ದನ್ನು ದಯಮಾಡಿ ಕೈಬಿಟ್ಟು ನಿಮ್ಮದೇನಿದ್ರು ಕೆಲಸ ಇವತ್ತು ಕೊರೋನಾ ಸಂದರ್ಭದಲ್ಲಿ ಯಾರು ತೊಂದರೆ ಕೊಟ್ಟಿದ್ದಾರಂಥ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿ. ಇವತ್ತು ಮೂರನೇ ಅಲೆ ಮಕ್ಕಳ ಮೇಲೆ ಒಂದು ಏನು ಕೊರೋನಾ ತಾಂಡವಾಡ್ತದೆ, ಆ ಮಕ್ಕಳನ್ನು ಉಳಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಮಾಡಿ. ಇವತ್ತು ರಾಜ್ಯದಲ್ಲಿ ಸುಮಾರು 600 ಶಿಕ್ಷಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಂಥ ಶಿಕ್ಷಕ ಕುಟುಂಬಗಳಿಗೆ ನಿಮಗೇನಾದರೂ ಸೌಜನ್ಯ ಇದ್ದರೆ ಅಂಥ ಶಿಕ್ಷಿತರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ನೀವು ಘೋಷಣೆ ಮಾಡಿ. ಮತ್ತು ಇವತ್ತು ಎಷ್ಟೋ ಖಾಸಗಿ ಶಿಕ್ಷಕರು ಭಾಳಷ್ಟು ಅವರು ಹೇಳ್ಕೊಳ್ಳೋದಕ್ಕೆ ಕಷ್ಟ, ಭಾಳಷ್ಟು ಹೆಚ್ಚು ವ್ಯಾಸಂಗವನ್ನು ಮಾಡಿ ಇವತ್ತು ನೀವು ಪ್ಯಾಕೇಜ್ಗಳನ್ನು ಕೊಟ್ಟಿಲ್ಲ.
ಕನಿಷ್ಠ ಅವ್ರಿಗೆ ಯಾವುದಾದ್ರು ಒಂದು ರೂಪದಲ್ಲಿ ಒಂದು ಗೌರವಧನ ಅನ್ನೋ ಒಂದು ಸ್ಯಾಲ್ರಿನ ಒಂದು 10,000 ಬರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಆದೇಶಗಳನ್ನು ಮಾಡೋದು ಬಿಟ್ಬಿಟ್ಟು ಅನ್ನ ಕೇಳ್ತಕ್ಕಂಥ ಆದೇಶ ಮಾಡ್ತಕ್ಕಂಥ ನಿಮ್ಮ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿರಲಿ ಅಂತೇಳಿ